ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ಮನೆಯಲ್ಲಿ ಹಲ್ಲಿ ಇರೋದು ತುಂಬ ಕಾಮನ್ ಅಲ್ವಾ? ತುಂಬ ಜನರ ಮನೆಯಲ್ಲಿ ಇರುತ್ತೆ, ಬಟ್ ಆ ಹಲ್ಲಿ ಓಡಿಸೋದು ಹೇಗೆ ಅನ್ನೋದು ತುಂಬ ಕಷ್ಟ ಆಗಿಬಿಡುತ್ತೆ. ಬೇರೆ ಬೇರೆ ರೀತಿಯ ಮೆಥಡ್ಗಳನ್ನು, ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ತುಂಬ ಜನರು ಯೂಸ್ ಮಾಡ್ತಾರೆ. ಇವತ್ತು ನಾನೊಂದು ಬೆಸ್ಟ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಹಲ್ಲಿ ಓಡಿಸೋದಕ್ಕೆ. ಯಾವುದು ಆ ಟಿಪ್ಸ್ ಅಂತ ನೋಡ್ಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಕನ್ನಡ ಟಿಪ್ಸ್ ಲೋಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫಸ್ಟಿಗೆ ನಮಗೆ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಸೊಲ್ಯೂಷನ್ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟು 10 ಲವಂಗ ಬೇಕಾಗುತ್ತೆ. ಲವಂಗ ತುಂಬಾ ಘಾಟ್ ಇರುತ್ತಲ್ವ, ಸೊ ಹಲ್ಲಿ ಓಡಿಸೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ, ಹಲ್ಲಿ ಮತ್ತು ಮನೆ ಕಡೆ ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ. ಸೊ ಈ 10 ಲವಂಗನ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಇದೀಗ ಪುಡಿ ಆಗಿದೆ ಲವಂಗ. ಇವಾಗ 10 ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ನೀವೇನಾದರೂ ಮನೇಲಿ ಪೆಪ್ಪರ್ ಪೌಡ್ರ್ ಇದ್ದರೆ ಅದನ್ನ ತೊಗೊಂಡು ಕೂಡ ಆಗುತ್ತೆ. ಒಂದು ಕಾಲು ಸ್ಪೂನ್ ತೊಗೊಂಡ್ರೆ ಸಾಕು. ಇದು ಕೂಡ ನಮಗೆ ಜಜ್ಜು ಆಗಲೇ ಸ್ಮೆಲ್ ಗೊತ್ತಾಗುತ್ತಲ್ವ, ತುಂಬಾ ಘಾಟ್ ಇರುತ್ತೆ. ಇಷ್ಟು ಪೌಡರ್ ಆದರೆ ಸಾಕಿದಿವಾಗ. ಇದಕ್ಕೆ ನಾನೀಗ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕ ಈರುಳ್ಳಿ. ನೀವು ಜಾಸ್ತಿ ಮಾಡ್ಕೊಳ್ತೀರಾದ್ರೆ ಜಾಸ್ತಿ ತೊಗೊಳ್ಬಹುದು. ಅದನ್ನ ಸಿಪ್ಪೆ ತೆಗೆದು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಕುಟಾಣಿಯಲ್ಲಿ ಜಜ್ಜಿಕೊಳ್ತಿದ್ದೀನಿ. ನೀವು ಬೇಕಂದರೆ ಮಿಕ್ಸಿಗೆ ಕೂಡ ಹಾಕ್ಕೊಳ್ಬಹುದು, ಇಲ್ಲ ಆದರೆ ಈ ಥರ ಜಜ್ಜಿಕೊಂಡ್ರೂ ಆಗುತ್ತೆ. ಚೆನ್ನಾಗಿ ಜಜ್ಜಿಕೊಳ್ಬೇಕು, ಅದನ್ನ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಈ ಈರುಳ್ಳಿ ಅಂತೂ ತುಂಬಾ ಘಾಟ್ ಅಲ್ವಾ, ಸಿಪ್ಪೆ ತೆಗೆದಿಟ್ಟು ತುಂಬ ಹೊತ್ತಾದಮೇಲೆ ತಿನ್ನಬಾರ್ದು ಅಂತಲೇ ಹೇಳ್ತಾರೆ, ಯಾಕಂದರೆ ಅದರಲ್ಲಿ ಅದು ಸ್ವಲ್ಪ ಪಾಯ್ಸನಸ್ ಥರ ಆಗುತ್ತೆ ಅನ್ನೋ ರೀಸನ್ಗೆ. ಹಾಗೆ ನಮಗೆ ಗೊತ್ತಿರೋ ಹಾಗೆ ಅದು ಸಿಪ್ಪೆ ತೆಗೆದು ಹಾಗೆ ಇಟ್ಟರೆ ತುಂಬಾ ಘಾಟ್ ಬರುತ್ತೆ, ಒಂಥರ ವಾಸನೆ ಕೂಡ ಬರುತ್ತೆ. ಸೊ ಅದಕ್ಕಾಗಿ ನಾವು ಹಲ್ಲಿ ಓಡಿಸೋದಕ್ಕೆ ಈ ಈರುಳ್ಳಿನ ಮೇಯ್ನ್ ಇಂಗ್ರೀಡಿಯೆಂಟಾಗಿ ಯೂಸ್ ಮಾಡಬಹುದು. ಇದೀಗ ಫುಲ್ ಜಜ್ಜಿಕೊಂಡಿದ್ದೀನಿ. ಇವಾಗ ಇದರ ರಸವನ್ನು ಹಿಂಡಿ ತೆಕ್ಕೊಳ್ಬೇಕು. ಮಿಕ್ಸಿ ಮಾಡಿದರೆ ಬೇಗನೆ ರಸ ಹಿಂಡೋಕ್ಕಾಗುತ್ತೆ, ಬಟ್ ಸ್ವಲ್ಪ ಮಿಕ್ಸಿ ಮಾಡೋದು ಕಷ್ಟ ಆಗುತ್ತೆ ಸ್ವಲ್ಪನೇ ಇದ್ದಾಗ. ಅದಕ್ಕೆ ಈ ಥರ ಜಜ್ಜಿಕೊಳ್ಬೋದು, ನೈಸಾಗಿ ಆದಷ್ಟು ಜಜ್ಜಿಕೊಂಡ್ಬಿಟ್ರೆ ರಸ ಚೆನ್ನಾಗಿ ಬರುತ್ತೆ. ಇಷ್ಟು ರಸ ಸಿಕ್ಕಿದರೆ ಸಾಕು ನಮಗೆ. ಈಗ ಯಾವುದಾದ್ರೂ ಒಂದು ಪಾತ್ರೆ ಅಥವಾ ಬೌಲ್ ಏನಾದರೂ ತೊಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು, 1 ಗ್ಲಾಸ್ ಆಗುವಷ್ಟು ನೀರು. ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕಾಳುಮೆಣಸನ್ನು ಹಾಕ್ಕೊಳ್ಬೇಕು ಫಸ್ಟಿಗೆ. ಹಾಗೆ ಲವಂಗನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಪೌಡರ್ ಮಾಡಿ ಇಟ್ಕೊಂಡಿರೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಏನು ಈರುಳ್ಳಿ ರಸ ತೆಗೆದಿಟ್ಕೊಂಡಿದ್ದೆ ಅಲ್ಲ, ಅದನ್ನು ಹಾಕಬೇಕು. ನಮಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಈರುಳ್ಳಿ ರಸ ಇದ್ದರೆ ಸಾಕು. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಈಗ 2 ಟೀಸ್ಪೂನ್ ಆಗುವಷ್ಟು ಡೆಟಾಲನ್ನು ಹಾಕ್ತಾ ಇದ್ದೀನಿ ನಾನು. ಡೆಟಾಲ್ ಕೂಡ ಅದರಲ್ಲಿರೋ ಘಾಟ್ ಇದೆ ಅಲ್ಲ, ಅದರಿಂದಾಗಿ ಹಲ್ಲಿಗಳೆಲ್ಲ ಅಷ್ಟೊಂದು ಬರೋದಿಲ್ಲ, ಮನೆ ಹತ್ರ ಇದ್ದರೆ ಕೂಡ ಹೊರಗೆ ಹೋಗಿಬಿಡ್ತವೆ ಬೇಗ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಈ ಸೊಲ್ಯೂಷನನ್ನು ಬೇಕಂದರೆ ಒಂದು ಸ್ಪ್ರೇಯರ್ ಬಾಟಲ್ಗೆ ಹಾಕಿ ಇಟ್ಕೊಳ್ಬೋದು. ಸ್ಪ್ರೇಯರ್ ಬಾಟಲ್ಗೆ ಹಾಕೋದಾದರೆ ಇದನ್ನ ಸೋಸ್ಕೊಳ್ಬೇಕಾಗುತ್ತೆ, ಯಾಕಂದರೆ ಈ ಪೌಡರ್ ಎಲ್ಲ ಸಿಕ್ಕಿ ಬೀಳ್ಬೋದು. ಇಲ್ಲ ಆದರೆ ನೀವು ಇದೇ ಥರ ಯೂಸ್ ಮಾಡ್ಬೋದು, ಹಾಗೆ ಸ್ಟೋರ್ ಮಾಡಿ ಇಟ್ಟು. ಎಲ್ಲಿ ನೀವು ಜಾಸ್ತಿ ಹಲ್ಲಿಗಳನ್ನೆಲ್ಲ ನೋಡ್ತಿರಲ್ಲ ಅಲ್ಲಿ ನೀವು ಬೇಕಂದರೆ ರಾತ್ರಿ ಮಲಗುವ ಟೈಮಲ್ಲಿ ಹಾಕಿಬಿಟ್ಟು ಸ್ವಲ್ಪ ಸ್ಪ್ರೇ ಮಾಡಿ ಏನಾದರೂ ಮಾಡಿ ಮಲ್ಕೊಳ್ಬಹುದು, ಇಲ್ಲ ಸ್ವಲ್ಪ ಗೋಡೆ ಮೂಲೆಯಲ್ಲೆಲ್ಲ ಹಚ್ಚಿ ಕೂಡ ಬಿಡಬಹುದು, ಒಂದು ಬಟ್ಟೆಯಲ್ಲಿ ತೊಗೊಂಡು ಹಚ್ಚಬಹುದು. ಸೊ ಈ ಥರ ಮಾಡಿ ಇಟ್ಟರೆ ಇದರಲ್ಲಿ ನಾವೀಗ ಡೆಟಾಲ್, ಆನಿಯನ್, ಹಾಗೆ ಲವಂಗ, ಕಾಳುಮೆಣಸು ಎಲ್ಲವೂ ಹಾಕಿದ್ದೀವಲ್ವ, ಎಲ್ಲದೂ ಮಿಕ್ಸ್ ಆದಾಗ ತುಂಬಾ ಘಾಟ್ ಬರುತ್ತೆ. ಆ ಘಾಟಿಂದ ಕೂಡ ಹಲ್ಲಿಗಳು ಮನೆ ಹತ್ರ ಬರೋದಿಲ್ಲ. ಬಟ್ ಇದನ್ನು ಹಾಕುವಾಗ ತುಂಬ ಕೇರ್ಫುಲ್ ಆಗಿರಿ. ಚಿಕ್ಕ ಮಕ್ಕಳೆಲ್ಲ ಇರೋ ಮನೆಯಲ್ಲಾದರೆ ಮಕ್ಕಳು ಎಲ್ಲಾದರೂ ಮುಟ್ತಾ ಇರ್ತಾರೆ ಅಲ್ವಾ, ಎಲ್ಲಿ ಮುಟ್ತಾರೆ ಅಂತೆಲ್ಲ ಗೊತ್ತಾಗಲ್ಲ. ಸೊ ಆ ಥರ ಇರುವಾಗ ರಾತ್ರಿ ಮಲಗುವ ಮುಂಚೆ ಹಾಕಿಟ್ಟು ಬೆಳಿಗ್ಗೆ ಮಕ್ಕಳು ಹೇಳೋದಕ್ಕಿಂತ ಮುಂಚೆ ಅಥವಾ ಮಕ್ಕಳದನ್ನ ಮುಟ್ಟದೇ ಇರೋ ಥರ ಬೇಗನೆ ಎದ್ದು ಒರೆಸಿ ತೆಗೆದು ಬಿಡಬೇಕು. ಹಾಗೆ ಈ ಸೊಲ್ಯೂಷನ್ ಕೂಡ ಮಕ್ಕಳ ಕೈಗೆ ಸಿಗದೇ ಇರೋ ಥರ ಇಡಬೇಕು ನಾವು ಸ್ಟೋರ್ ಮಾಡೋದಿದ್ದರೆ. ಹಲ್ಲಿ ಓಡಿಸೋದಕ್ಕೆ, ಮನೆಯಲ್ಲಿ ಹಲ್ಲಿ ಇರದೇ ಇರೋ ಥರ ಮಾಡೋದಕ್ಕೆ ಇವತ್ತು ನಾನು ಹೇಳಿರುವಂತಹ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಕನ್ನಡ ಟಿಪ್ಸ್ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನ ಬೇಗನೆ ಪಡಿಬಹುದು. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.